Hey, what is up, gamers? Welcome back to the new gameplay video of GTA 5. So, naan tumba exciting agidini ee episode ge yakandre new title thumbnail odirthira. Naavu ivattu KGF yaar yaar nodidira heli first of all KGF 2 nanantu theater alli hog nodidini nanage tumba ishta agoyitu. Yaar yaar nodidira comment maadi heli hengittu movie anta sa comment maadi heli nanu nodtini hengittu anta andre nim opinion nanage gotagbekashte. Yeah, naavu ivaga nam manelli idivi idu suit mel nodi full yaro pan parak ugbitavre so change maadkonaka anta bande alla ivattin scene en anta kele KGF andre Kolar Gold Field ಅದೇ ತಾನೇ ಫುಲ್ ಫಾರ್ಮ್. ಅದನ್ನು ನಾವು ಆ ಥರದೇ ಗೋಲ್ಡ್ ಮೈನು ಲಾಸ್ ಸ್ಯಾಂಟೋಸಲ್ಲಿ ಒಂದಿದೆ, ಅಂದರೆ ಕೆ ಜಿ ಎಫ್ ಅಲ್ಲ, ಯಾವುದೋ ಒಂದು ಗೋಲ್ಡ್ ಮೈನು. ಸೊ ಅದು ಲಾಸ್ ಸ್ಯಾಂಟೋಸಲ್ಲಿದೆ, ಅದಕ್ಕೆ ನಾವು ಅದನ್ನು ಈಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇದು ಹಾಕ್ಕೊಳ್ಳೋಣ ಈ ಸೂಟು. ಓಕೆ ಓಕೆ, ರೆಡಿಯಾದೆ. ಈ ಸೂಟ್ ಮಸ್ತಾಗಿದೆ ಅಂದ್ಕೊಳ್ಳಿ. ಆ ಗೋಲ್ಡ್ ಮೈನ್ನ ಈಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಂಗಂದ್ರೆ ಏನಂತ ಅರ್ಥ, ಫುಲ್ ಕೆ ಜಿ ಎಫ್ನೇ ಈಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಒಂದು ಲೆಕ್ಕದಲ್ಲಿ. ಹೂ, ಯಾವಾಗಲೂ ಗೋಲ್ಡ್ ಬರ್ತಾನೆ ಇರುತ್ತೆ ಆ ಥರ ಆದರೆ ನಮಗೆ. ಸೊ ಇಲ್ಲಿಗೆ ಬಂದಿದ್ದೀವಿ, ಒಂದು ನಿಮಿಷ ಕಿಚನ್ಗೆ ಹೋಗಿ ಬರೋಣ. ಇಲ್ಲೊಂದು ಜ್ಯೂಸ್ ಇದೆ, ಕುಡ್ಕೊಳ್ಳೋಣ ಮಸ್ತಾಗಿ, ಹೆಲ್ದಿಯಾಗೂ ಇರಬೇಕಲ್ಲ. ಓಕೆ, ಜ್ಯೂಸ್ ಕುಡಿತವಣೆ. ಓಕೆ ಮಸ್ತ್. ಓ ಓ, ಇದು ಇದ್ರ ಜ್ಯೂಸಾ? ಇರಲಿ ಬಿಡಿ, ಪರವಾಗಿಲ್ಲ. ಯಾ, ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಇವತ್ತು ನಾವು ಹೋಗುವ ಕಾರ್ ನೋಡಿಬಿಟ್ರೆ ನೀವು ಸೈಕೆ ಆಗಿಬಿಡ್ತೀವ, ಸೈಕೆ ಆಗಿಬಿಡ್ತೀರಾ. ಯಾಕಂದರೆ ರಾಕಿ ಬಾಯ್ ಹತ್ರ ಒಂದು ಕಾರ್ ಇತ್ತಲ್ಲ, RR, ಅದೇ RR ತಂದಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಆದರೆ ಕಲರ್ ಮಾತ್ರ ಡಿಫ್ರೆಂಟು, ಸೈಕ್ ಆಗಿದೆ ಕಲರ್ ಮಾತ್ರ, ಒಂಥರ ಯುನೀಕ್ ಆಗಿದೆ ಕಲರು. ಇಲ್ಲಿ ನೋಡ್ಬೋದು RR. ಇದು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ, ಇದು ಫ್ರಾಂಕ್ಲಿನ್ದು RR ಅಲ್ಲ, ಇದು ಮೈಕಲ್ದು RR. ಸೊ ಚಿಂದಿ ಆಗಿದೆ, ಹೊಸದು ಇಸ್ಕೊಂಡಿದ್ದಾನೆ, ಎವ್ಯ ಆಗಿದೆ ಮಾತ್ರ ಕಲರ್. ಕಲರ್ ಅಂತೂ ಸೈಕ್ ಅನ್ಕೊಳ್ಳಿ. ಓಕೆ, ಗಾಡಿ ಒಳಗಡೆ ಕುತ್ಕೊಳ್ಳೋಣ. RR ಗಾಡಿ ಸ್ಟಾರ್ಟ್ ಆಯಿತು. ಆಲ್ ರೈಟ್, ನೋಡ್ಬೋದು ನೀವು ಗಾಡಿ ಲುಕ್ಸ್ ನೋಡಿ ಗುರು, ಏನು ಚಿಂದಿ ಖತರ್ನಾಕ್ ಆಗಿದೆ ಲುಕ್ಸು. ರಾಯಲ್ ಗಾಡಿ ಅನ್ಕೊಳ್ಳಿ, ಬಾಂಬ್ ಗಾಡಿ. ಸೊ ನಾವಿವಾಗ ಏನು ಗೊತ್ತಾ ಮಾಡಬೇಕು, ಇವಾಗ ಅಲ್ಲಿ ಅವನಿಗೆ ಫೋನ್ ಮಾಡಂದಿದ್ದೀನಿ, ಯಾರು ಆ ಗೋಲ್ಡ್ ಮೈನ್ ಓನರು ಅವ್ನಿಗೆ ಫೋನ್ ಮಾಡಿದ್ದೀನಿ. ಅವನೇನೋ ಕಾರ್ನಾಗ ಸೇಲ್ ಮಾಡ್ತವನೆ, ಏನಕ್ಕೋ ಗೊತ್ತಿಲ್ಲ, ಎಷ್ಟು ಕಾಸು ಅಂತ ಸಹ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಎಲ್ಲ. ಇವಾಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅವನ ಹತ್ರ ಕೇಳ್ಬಿಡೋಣ, ಒಂದು ನಿಮಿಷ ಮ್ಯಾಪಲ್ಲಿ ಹಾಕ್ಕೊಳ್ತೀನಿ. ಆಲ್ರೈಟ್ ಗೇಮರ್ಸ್, ಮ್ಯಾಪಲ್ಲಿ ಹಾಕ್ಕೊಂಡಾಗಿದೆ. ಈ ರೋಲ್ಸ್ ರಾಯ್ಸಲ್ಲಿ ಹೋಗ್ತಾ ಇರುವಾಗ ಒಂದು ಫೀಲೇ ಬೇರೆ ಅಂದ್ಕೊಳ್ಳಿ. ರಾಕಿ ಬಾಯ್ ಹತ್ರ ಸಹ ಇದೇ ರೋಲ್ಸ್ ರಾಯ್ಸ್ ಇತ್ತು, ಆದರೆ RR ಇದ್ದಿದ್ದು. ಅದೇ ಕಲರ್ ಮಾತ್ರ ಅದೊಂದು ಬ್ರೌನಿಷ್ ಕಲರು, ಇದು ಬ್ಲೂ. ಆದರೂ ನನಗೆ ಬ್ಲೂ ಸಹ ಇಷ್ಟ ಆಯಿತು, ಯಾಕಂದರೆ ಇದ್ರ ಕಲರ್ ಸೈಕ್ ಆಗಿದೆ ನೋಡಿ, ಒಂಥರ ಲುಕ್ಸು ಅಲ್ಲ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲಿ ಇದರ ಲುಕ್ಸು ಈ ಗಾಡಿದು. ಓ ಮೀ ಗೋ, ಇವತ್ತಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಗುರು. ಫುಲ್ ಗೋಲ್ಡ್ ಮೈನ್ ನಾನು ಈಸ್ಕೊಳಕಂತ ಹೋಗ್ತಾ ಇದ್ದೀನಿ. ಯಾರು ಇವನ್ಲೇ ಯಪ್ಪ, ಪರವಾಗಿಲ್ಲ, ಒಂದು ಸ್ಕ್ರ್ಯಾಚ್ ಎಲ್ಲ ಏನಾಗಲ್ಲ ನಮ್ಮ ರೋಲ್ಸ್ ರಾಯ್ಸ್ ಮೇಲೆ. ಓಕೆ, ಫುಲ್ ಇಡೀ ಗೋಲ್ಡ್ ಮೈನ್ ನಾನೇ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇದೇನು ಗುರು, ಜಾತ್ರೆ ಮಾಡಿಬಿಟ್ಟವನೆ ಗಾಡಿನ ಯಪ್ಪ, ಹೆಂಗೆ ಮಾಡೋನು. ಇದ್ಯಾವ್ದು ಗುರು, ಮಿರರ್ ಹಾಕ್ಬಿಟ್ಟವನೆ ಗಾಡಿ ಮೇಲೆ. ಓಕೆ, ನಮ್ಗೆ ಇದೆಲ್ಲ ಟೈಮ್ ಇಲ್ಲ ಮಾಡೋಕ್ಕೆ, ಯಾಕಂದರೆ ನಾವು ಎಲ್ಲರೂ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು, ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು, ಜಾಸ್ತಿ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೋದು. ನಾವು ಗೋಲ್ಡ್ ಮೈನನ್ನೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೈಕ್ ಅನ್ಕೊಳ್ಳಿ, ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ನಮ್ಮ ರೋಲ್ಸ್ ರಾಯ್ಸ್ ಏನು ಕಮ್ಮಿ, ಇಷ್ಟು ಹೆವಿ ಗಾಡಿ ಇದ್ರೂ ಗುರು ಸ್ಪೀಡ್ ಹೆವಿ ಹೋಗುತ್ತೆ. ಹೋಗಪ್ಪ ನೀನು ಫ್ರಾಂಕ್ಲಿಂದ, ಇದು ನನ್ನ ಫ್ರೆಂಡ್ದೇ ಟ್ಯಾಕ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು, ಎತ್ತಾಕ್ಬಿಡ್ತೀನಿ ಕೆಲಸದಿಂದ, ಸ್ವಲ್ಪ ಇರಬೇಕಲ್ಲ ನಮಗೂ ಮರ್ಯಾದೆ. ಅಂದರೆ ಫ್ರಾಂಕ್ಲಿ ನಮ್ಮ ಫ್ರೆಂಡೇ, ಸೊ ಅವ್ನ ಕಂಪನಿಯಲ್ಲೇ ಇವ್ನು ಕೆಲಸ ಮಾಡ್ತಾ ಇರೋದು. ಲಾಸ್ ಅಂಟಸ್ ಕ್ಯಾಬ್ ಈಸ್ಕೊಂಡು ಆದಮೇಲಿಂದ ಅವ್ನಿಗೆ ಲಕ್ಕೋ ಲಕ್ಕು ಗುರು. ಓಕೆ, ಇಲ್ಲಿಂದ ಆರಾಮಾಗಿ ಹಿಂಗೆ ಹೋಗಬೇಕು. ಇಲ್ಲಿ ನೋಡಿ ಇನ್ನೊಂದು ಗಾಡಿ, ಒಂದು ಫುಲ್ ವರ್ಕೌಟ್ ಆಗ್ತಾ ಇದೆ ಅನಿಸುತ್ತೆ ಬಿಸ್ನೆಸ್, ಇಂದು ಹೆವಿಯಾಗಿ ಬೆಳೀತಾ ಇದೆ ಬಿಸ್ನೆಸ್ಸು. ಮೈಕಲ್ ಹತ್ರ ಇಲ್ಲ ಅಂತ, ಮೈಕಲಿಗೆ ಸ್ವಲ್ಪ ತಿಕ್ಕವ್ರು ಇದೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ತಾವನೆ ಅವನು. ಆಲ್ರೈಟ್ ಗೇಮರ್ಸ್, ನಾವು ಇವಾಗ ಹೈವೇಗೆ ಇಲ್ದಾಗಿದೆ. ಹೈವೇದಲ್ಲಿ ರೋಲ್ಸ್ ರಾಯ್ಸ್ ಸ್ಟೆಬಿಲಿಟಿ ಅಂದರು ಅಂತೂ ಚಿಂದಿ ಚಿತ್ರಾನ ಅನ್ಕೊಳ್ಳಿ. ಅಂದರೆ ಹ್ಯಾಂಡ್ಲಿಂಗ್ ಅನ್ಕೋ ಗುರು, ಏನು ಹ್ಯಾಂಡ್ಲಿಂಗ್ ಗುರು, ಹಿಂಗೆ ಎಲ್ದ್ರೆ ನೀನು 150 ಸ್ಪೀಡಲ್ಲಿ ಎಲ್ದ್ರೂ ಕೂಡ ಆರಾಮಾಗಿ ಎಲ್ಕೊಂಡು ಹೋಗುತ್ತೆ ನೋಡಿ, ಏನು ಹೋಯ್ತಾ ಇದೆ ಗಾಡಿ. ಬಾಂಬ್ ಗಾಡಿ ಅನ್ಕೊಳ್ಳಿ, ಇಷ್ಟು ಹೆವಿ ಗಾಡಿ ಆಗಿದ್ರು, ವೆಯ್ಟ್ ಜಾಸ್ತಿ ಅಲ್ವಾ ಈ ಗಾಡಿಗಳ್ದು.
ಆದರೂ ಹೆವ್ಯಾಗಿ ಹೋಗುತ್ತೆ ಗಾಡಿ, ಅಂದರೆ ರೋಡ್ಗೆ ಅಂಟ್ಕೊಂಡು ಹೋಗುತ್ತೆ. ಅದೇ ಒಂದು ಮಸ್ತ್ ಅಂತ ನನಗೆ ತುಂಬ ಇಷ್ಟ. ಇವಾಗ ಫುಲ್ ಗ್ಯಾಸ್ ಮೇಲೆ ಪೆಡ್ಲಿಕ್ಕಿದ್ದೀನಿ, ಅಂದರೆ ಪೆಡಲ್ ಮೇಲೆ ಗ್ಯಾಸ್ ಇಕ್ಕಿದ್ದೀನಿ, ಅಲ್ಲ ಕಾಲನ್ನ ಗ್ಯಾಸ್ ಮೇಲೆ ಒತ್ತಿಕೊಂಡಿದ್ದೀನಿ. 780 ಆರಾಮ್, 200 ಗುರು, 250 ಸಹ ಹೋಗುತ್ತೆ. ಆದರೆ ಇಲ್ಲಿ ಟ್ರಾಫಿಕ್ ಭಯಂಕರ ಇದೆ, ಸ್ವಲ್ಪ ರಿಸ್ಕೆ, ಗಾಡಿ ಚಿತ್ರಾನ ಆಗಿಬಿಟ್ರೆ ಅಂತ ಭಯ ಅಷ್ಟೇ, ಹೊಸ ಗಾಡಿ ಬೇರೆ. ಓಕೆ, ಹೋಯ್ತಾ ಇರೋ ಸ್ಪೀಡ್ ಮಾತ್ರ ಹೆವಿಯಾಗಿದೆ. ಓ ಮೀ ಗೋ, ಇವಾಗ ಮಾತ್ರ ಚಿತ್ರಾನ ಆಗಿಬಿಡ್ತೈತೆ ಆ ಪೋಲಿಗೆ ಹೋಗಿ ಹೊಡಿತಾ ಇದ್ರೆ. ಆಲ್ರೈಟ್, ನಾನು ಸೀದಾ ಗೋಲ್ಡ್ ಮೈನಲ್ಲೇ ಸಿಗ್ತೀನಿ ಗುರು, ಸುಮ್ಮನೆ ಏನು ಈ ದಾರಿಗಳನ್ನ ತೋರಿಸ್ತಾ ಇರೋದು ನಿಮಗೆ. ಆಲ್ರೈಟ್ ಗೇಮರ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ. ಇದು ಯಾವ್ದು ಗುರು, ಟಿರಾನೋಸಾರಸ್ ಥರ ಇಲ್ಲಿದೆ, ಯಾವುದೋ ಒಂದು ಅಂಗಡಿ ಅನಿಸುತ್ತೆ, ಮಸ್ತಾಗಿದೆ. ಆಲ್ರೈಟ್, ನಾವು ಇಲ್ಲಿಗೆ ಬಂದೇ ಬಿಟ್ವಿ. ಇಲ್ಲಿ ರೈಟಲ್ಲೇ ಗೋಲ್ಡ್ ಮೈನ್ ಇರೋದು, ನೀವು ರೈಟಲ್ಲಿ ನೋಡ್ತಾ ಇರ್ಬೋದು. ಓ, ಇವನು ಬಂದಿದ್ದಾನೆ ಈ ಗೋಲ್ಡ್ ಮೈನ್ ಓನರು. ಆಲ್ರೈಟ್ ಗೇಮರ್ಸ್, ಎಂಟ್ರಿ ಟು ದ ಲಾಸ್ ಆಂಟೋಸ್ KGF, ಅಂದರೆ KGF ಥರ ಗೋಲ್ಡ್ ಮೈನು, KGF ಅಲ್ಲ ಇದು. ಓಕೆ, ಇಲ್ಲಿ ಪಾರ್ಕ್ ಮಾಡೋಣ ಗಾಡಿನ, ಫುಲ್ ಸೆಕ್ಯೂರಿಟಿ ಇದೆ ಅಂದ್ಕೊಳ್ಳಿ. ಓಕೆ, ಇವನು ಇವನಿ ಇದರ ಓನರು. ತುಂಬ ಯಂಗಾಗಿಲ್ವಾ ಗುರು ಇವನು? ಕಾರ್ ಕಲೆಕ್ಷನ್ ನೋಡ್ಗುರು, ಹೆವ್ಯಾಗಿಟ್ಟವನೆ. ಒಂದು ನಿಮಿಷ ಇರಿ, ಮಾತಾಡ್ಕೊಳ್ತೀನಿ ಏನಂತ. ಆಲ್ರೈಟ್ ಗೇಮರ್ಸ್, ನಾನು ಮಾತಾಡಾಯಿತು. ಅವನಂತವನೇ ಫಸ್ಟು ತಿರುಗಾಡ್ಕೊಂಬಾ ಅಂತ, ಗೋಲ್ಡ್ ಮೈನ್ನ ಹೆಂಗಿದೆ ಅಂತ ನೋಡ್ಬಿಟ್ಟು ಬಾ ಅಂತ. ಇವನ ಹತ್ರ 2 AMG ಇದೆ, ಅಂದರೆ ಜಿ ವ್ಯಾಗನ್ ಇದೆ 2, ಒಂದು AMG ಇದೆ, ಒಂದು RR ಇದೆ, ಸೇಮ್ RR ನಮ್ಮ ಹತ್ರ ಇರೋದು, ಅಲ್ಲಿರೋದೆ RR ಇದೆ, ಒಂದು ಲ್ಯಾಂಡ್ ಕ್ರೂಸರ್. ಏನು ಸೆಕ್ಯೂರಿಟಿ ಜೊತೆ ಬಂದಿದ್ದಾನೆ ಗುರು ಇವನೊಬ್ಬ. ಅಯ್ಯೋ, ಒಂದೇ ಒಂದು ಗೋಲ್ಡ್ ಮೈನ್ ತೋರ್ಸೋಕ್ಕೆ ಇಷ್ಟೊಂದು ಕಾರನ್ನ ಎತ್ಕೊಂಬರ್ತಾರೆ ಯಾರೋ. ಓಕೆ, ನಾವು ಅದಕ್ಕೆ ಗೋಲ್ಡ್ ಮೈನ್ ಇಸ್ಕೊಳ್ಳೋಕೆ RRಲ್ಲಿ ಬಂದಿದ್ದೀವಿ, ಇಲ್ಲಾಂದರೆ ನಮ್ಮ ಸ್ಟ್ಯಾಂಡರ್ಡ್ ಬಿದ್ದೋಗ್ಬಿಡ್ತಾಯಿತ್ತು. ಆಲ್ರೈಟ್, ನಾವು ಫಸ್ಟು ಮೈನ್ನ ನೋಡ್ಕೊಂಬರ್ಬೇಕಂತ ಅಂದಪ್ಪ. ನೋಡ್ಬೋದು ನೀವು, ಹೆವಿ ಮೈನ್ ಅಂದ್ಕೊಳ್ಳಿ, ಫುಲ್ ಗೋಲ್ಡ್ ಎಕ್ಸ್ಟ್ರಾಕ್ಷನ್ನು ಅದು ಇದು ಎಲ್ಲ ನಡೆಯುತ್ತೆ ಇಲ್ಲಿ. ಹೆವಿ ಅಂದ್ಕೊಳ್ಳಿರಿ, ಒಂದು ನಿಮಿಷ ಕೆಳಗಡೆ ಹೋಗ್ಬಿರೋಣ ಏನೇನಿದೆ ಅಂತ. ಇಲ್ಲಿ RRನ ಓಡಿಸೋದು ಸ್ವಲ್ಪ ಕಷ್ಟ, ಎಲ್ಲನ ಗೀಚ್ಕೊಂಡು ಹೋಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಇದು ಇದು ಏನದು, ಗೋಲ್ಡನ್ನ ಪ್ಯೂರಿಫೈ ಮಾಡಿಬಿಟ್ಟು ಇಲ್ಲಿಂದನೇ ಹೋಗುತ್ತೆ ಅನಿಸುತ್ತೆ ಅನಿಸುತ್ತೆ, ಐಡಿಯಾ ಇಲ್ಲ. ಹಿಂಗೆ ನೋಡ್ಕೊಂಬರೋಣ ಒಂದು ನಿಮಿಷ ಕೆಳಗಡೆ. ಏನು ಗುರು ಇಷ್ಟೊಂದು ಕಾಸು ಕೊಡ್ತೀವಿ? ಇವು ಎಲ್ಲಿಗೂ ಹಚ್ಚುತ್ತಾ ಇದೆಯಾ ಮೈಕಲ್ಲಿ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಬರ್ತಾ ಇದೆ ಗೋಲ್ಡ್, ಹಿಂಗೆ ಹೋಗುತ್ತೆ. ಏನೋ ಸೀನ್ ಇದೆ, ನನಗೆ ಅದೇನು ಗೊತ್ತಿಲ್ಲ ಅಷ್ಟಾಗಿ. ಆದರೂ ಗೋಲ್ಡ್ ಮೈನ್ ತಾನೆ, ಅವರು ವರ್ಕರ್ ಜೊತೆಗೆ ಕೊಡ್ತಾರಂತೆ, ಯಾರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲಿ ರೈಲ್ ಟ್ರ್ಯಾಕ್ ಬೇರೆ ಇದೆ ಲೋಡ್ ಆಗಿರೋ ಗೋಲ್ಡನ್ನು ಎತ್ಕೊಂಬರೋಕ್ಕೆ. ಸೊ ಇಲ್ಲಿ ಕುತ್ಕೊಳ್ಳೋಣ ಗಾಡಿ ಮೇಲೆ, ಗಾಡಿ ಒಳಗಡೆ ಸಾರಿ, ಚಿಂದೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮಾತ್ರ. ಓಕೆ, ನಾವು ಮೇಲೆಯಿಂದ ಗುರು, ನನ್ನ ಹತ್ರ ಒಂದು ಡ್ರೋನ್ ಇದೆ, ಅಂದರೆ ಡ್ರೋನು ಹಾರುತ್ತೆ ಅಲ್ಲ ಡ್ರೋನ್, ಅದರಲ್ಲಿ ಕ್ಯಾಮರಾ ಸಹ ಇದೆ. ಸೊ ಆ ಡ್ರೋನ್ನ ಹಾರಿಸೋಣ, ಹೆಂಗೆ ಕಾಣುತ್ತೆ ಮೇಲೆಯಿಂದ ಅಂತ ನೋಡೋಕ್ಕೆ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ, ಮೇಲಿಂದ ಹಾರಿಸೋಣ ಗುರು. ಆಲ್ರೈಟ್, ಇಲ್ಲಿವರೆಗೂ ನಿಮಗೆ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡ್ದುಬಿಡಿ, ಚಾನಲಲ್ಲಿ ನೀವು ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿಂದ ನಮ್ಗೆ ಫುಲ್ಲು ಲಾಭನೇ ಲಾಭ, ಯಾಕಂದರೆ ಫುಲ್ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನಿಲ್ಸೋಣ ನಮ್ಮ RRನ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ಹೆವಿ ಅಂದ್ಕೊಳ್ಳಿ, ಇಲ್ಲೇ ಗೋಲ್ಡ್ ಅನಿಸುತ್ತೆ, ಇಲ್ಲಿಂದನೇ ಗೋಲ್ಡ್ ಮೈನ್ ಆಗುತ್ತೆ. ಯಪ್ಪ, ಚಿಂದಿ ಆಗಿದೆ ಗುರು ಇದು ಮಾತ್ರ, ಹೆವಿ ಅಂದ್ಕೊಳ್ಳಿ ಎಷ್ಟು ಗೋಲ್ಡ್ ಬರ್ಬೋದು. ಹಾಗಾದರೆ ಮೈಕಲ್ ಅಂತೂ ಫುಲ್ಲು ರಿಚೆಸ್ಟ್ ಮ್ಯಾನ್ ಇನ್ ಲಾಸ್ ಆ್ಯಂಟೋಸ್ ಆಗ್ಬೋದು ಅನಿಸುತ್ತೆ. ಇವಾಗ ಡ್ರೋನ್ ಹಾರಿಸೋಣ. ಆಲ್ರೈಟ್ ಗೇಮರ್ಸ್, ನಮ್ಮ ಡ್ರೋನ್ ಹಾರಾಗಿದೆ, ಇಲ್ಲಿ ನೋಡ್ಬೋದು ನೀವು ಹೆವಿ ಆಗಿದೆ. ಇಲ್ಲೇ ಇದ್ದಾರೆ ಮೈಕಲ್ಲು ಮತ್ತು ಅವ್ನ ರೋಲ್ಸ್ ರಾಯ್ಸು. ಆಲ್ರೈಟ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಗುರು ಇದು. ಯಪ್ಪ, ಡ್ರೋನ್ನ ಇನ್ನೂ ಹೈಟ್ ಹಾರಿಸೋದು ಬೇಡ, ನೋಡಿ ಹೆವಿ ಆಗಿದೆ. ಇದು ಗೋಲ್ಡ್ ಮೈನು ಇಡೀ, ಇಲ್ಲಿ ಎಷ್ಟು ಕಾಣ್ತಾ ಇದೆ ಈ ಸ್ಕ್ರೀನಲ್ಲೇ ಅಷ್ಟು ಗೋಲ್ಡ್ ಮೈನು. ಈ ಮೌಂಟೇನ್ಸ ಗೋಲ್ಡ್ ಮೈನೆ ಅಂತೆ, ಇನ್ನೂ ಡಿ ಇದು ಮಾಡಿಲ್ಲ ಅಂತೆ, ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಅಂತವ್ರೆ. ಅಂದರೆ ಈ ಇದು ಸಹ ಹೋಗ್ತಾ ಇರುತ್ತೆ. ಸೊ ಚಿಂದಿ ಆಗಿಲ್ವಾ ಮಾತ್ರ ಹೆವಿ ಆಗಿ. ಆಲ್ರೈಟ್ ಗೇಮರ್ಸ್, ನೀವು ಈ ಥರ ನೋಡ್ತಾ ಇರ್ಬೋದು, ಇಲ್ಲಿ ಇಲ್ಲಿಂದ ಗೋಲ್ಡ್ ಹತ್ತಾರೆ, ಇಲ್ಲಿಂದ ಗೋಲ್ಡ್ ಹತ್ಬಿಟ್ಟು ಈ ದೊಡ್ಡ ದೊಡ್ಡದು ಲಾರಿಯಲ್ಲಿ ಹಾಕ್ಕೊಂಡು ಹಿಂಗೆ ಬರ್ತಾರೆ. ಹಿಂಗೆ ಬಂದ್ಬಿಟ್ಟು ಇಲ್ಲಿದೆ ಅಲ್ಲ, ಇದು ಪ್ಯೂರಿಫೈ ಮಾಡುತ್ತೆ ಇಲ್ಲಿ ನೋಡಿ, ಇದೆಲ್ಲ ಪ್ಯೂರಿಫೈ ಆಗ್ತಾ ಇದೆ ನೋಡಿ. ಇಲ್ಲಿಂದ ಪ್ಯೂರಿಫೈ ಆಗಿಬಿಟ್ಟು ಹಿಂಗೆ ಬಂದ್ಬಿಟ್ಟು ಅದೇ ಏನೋ ಸೀನ್ ಇರಬೇಕು. ಓಕೆ ಓಕೆ, ನೋಡ್ಬೋದು ನೀವು ಏನು ಹೆವಿ ಮೆಕ್ಯಾನಿಸಮ್ ಗುರು ಇಲ್ಲಿದ್ಲಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಆಗುತ್ತೆಪ್ಪ, ನನಗೇನೋ ಐಡಿಯಾ ಇಲ್ಲ ಅದರ ಬಗ್ಗೆ.
ಆದರೆ ನಾವು ಇವಾಗ ಡ್ರೋನ್ನ ವಾಪಸ್ ತಂದು ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಗೋಲ್ಡ್ ಕನ್ವರ್ಟ್ ಮಾಡ್ತಾರೆ. ಚಿಂದಿ ಪ್ರಾಸೆಸ್ ಅಂದ್ಕೊಳ್ಳಿ ಗೋಲ್ಡ್ ಮಾತ್ರ. ಸೊ ನಮ್ಮ ಡ್ರೋನ್ನ ಇಳ್ಸೋಣ ಇಲ್ಲೇ. ಅರೆ ಗೇಮರ್ಸ್, ಡ್ರೋನ್ ಹೋಗಾಗಿದೆ, ಇಲ್ಲಿ ನೋಡ್ಬೋದು ಇವಾಗಿದೆ. ಮಾತ್ರ ನನಗೆ ಈ ಗೋಲ್ಡ್ ಮೈನ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು, ಯಾಕಂದರೆ ಸೈಕ್ ಅನ್ಕೊಳ್ಳಿ ಎಷ್ಟು ಗೋಲ್ಡ್ ಬರುತ್ತೆ. ಇವನು ಏನಕ್ಕೆ ಸೆಲ್ ಮಾಡ್ತಾವನು ಇವನೆಂತ ಗುಗ್ನನ್ ಮಗನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ನಮ್ಮ ಆರ್ ಆರಲ್ಲಿ ಕುತ್ಕೊಂಡೆ ಹೋಗ್ಬಿಟ್ಟು ಎಷ್ಟು ಕಾಸು ಅಂತ ಮಾತಾಡ್ಬಿಡೋಣ. ಆಮೇಲೆ ಅವ್ನ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ರು, ಹೆವಿ ಗೋಲ್ಡ್ ಬರುತ್ತೆ ಅಂತ ನಾನು ಅನ್ನಿಸ್ಕೊಳ್ತೀನಿ. ಫುಲ್ ಗೋಲ್ಡೇ, ಅಕಸ್ಮಾತ್ ಇಲ್ಲಿ ಗೋಲ್ಡ್ ಬಂದಿಲ್ಲ ಅಂದರೂ ಸಹ ತುಂಬ ಒಳ್ಳೆ ಜಾಗ ಮಾತ್ರ ಇದು. ಇದನ್ನು ಈಸ್ಕೊಂಡು ಇಟ್ಕೊಂಡಿರೋಣ. ಪ್ರಾಪರ್ಟಿ ಅಂದರೆ ಸೈಕ್ ಆಗಿದೆ. ಆಲ್ರೈಟ್, ಇದರಲ್ಲಿರೋ ವರ್ಕರ್ಸು ಅದೆಲ್ಲ ಕೊಡ್ತಾರೆ. ಇವತ್ತೇನೋ ಹಾಲಿಡೇ ಅಂತೆ, ಅದಕ್ಕೆ ವರ್ಕರ್ ಸ್ವಲ್ಪ ಕಮ್ಮಿ ಇದ್ದಾರೆ. ಓಕೆ, ಹಿಂಗೆ ಕೆಳಗಡೆ ಹೋಗೋಣ. ನಮ್ಮ ರೋಲ್ಸ್ ರಾಯ್ಸ್ ಆಫ್ ರೋಡಿಂಗಲ್ಲೂ ಚಿಂದೆ ಆಗಿ ಓಡುತ್ತೆ, ಅದೇ ನನಗೆ ತುಂಬ ಇಷ್ಟ ರೋಲ್ಸ್ ರಾಯ್ಸ್ ಬಗ್ಗೆ. ಓಕೆ, ಇಲ್ಲಿ ನಿಲ್ಸೋಣ, ಮಾತಾಡ್ಕೊಳ್ಳೋಣ ಏನು ಬೇಕಂತ ಇವನಿಗೆ. ಸೊ ಗೈಸ್, ನಾನು ಮಾತಾಡಾಗಿದೆ ಇವನ ಹತ್ರ. ಇವನು ಕೇಳ್ತಾ ಇರುವಂತಹ ವಸ್ತು ಕಾಸಲ್ಲ, ಅದು ಅದು ಗೋಲ್ಡು. ಗೋಲ್ಡು ಅಲ್ಲ, ಇವನ ಹತ್ರ ಗೋಲ್ಡ್ ಮೈನೆ ಇದೆ. ಇವನೇನು ಗೋಲ್ಡ್ ಕೇಳ್ತಾನೆ, ಇದು ಡೋರ್ ಓಪನ್ ಆಗಲ್ಲ ಅಂತೆ, ಆ ಕಡೆಯಿಂದನೇ ಹೋಗ್ಬೇಕು. ಸೊ ಇವನು ಕೇಳ್ತಾ ಇರುವಂಥ ವಸ್ತು ಈ ಗೋಲ್ಡ್ ಮೈನ್ ಬದಲೆ, ಅದು ನೀವೇನು ತಿಳ್ಕೊಂಡಿರ್ತೀರ ಕಾಸು ಕೇಳ್ತಾ ಇರ್ತಾರೆ ಅಂತ. ಇಲ್ಲ, ಕಾಸು ಕೇಳ್ತಾ ಇಲ್ಲ ಅವನು. ಅವನು ಇರಿ, ಒಂದು ನಿಮಿಷ ಮ್ಯಾಪಲ್ಲಿ ಹಾಕೊಳ್ತೀನಿ. ಅವನು ನಮಗೆ ಕಾಸು ಅಂತೂ ಕೇಳ್ತಾ ಇಲ್ಲ, ಮತ್ತೇನು ಕೇಳ್ತಾ ಇದ್ದೀನಂತ ನೀವು ತಿಳ್ಕೊಂಡಿರ್ತೀರ. ಕಾಸು ಕೇಳ್ತಾ ಇಲ್ಲ, ಡೈಮಂಡ್ ಕೇಳ್ತಾ ಇದ್ದಾನ ಅದು ಕೇಳ್ತಾ ಇಲ್ಲ, ಏನಾದರೂ ರಾಬ್ರಿ ಮಾಡೋಕ್ಕೆ ಕೇಳ್ತಾನ ಅದು ಕೇಳ್ತಾ ಇಲ್ಲ. ಅವನಿಗೇನು ಗೊತ್ತಾ ಬೇಕಾಗಿದೆ? ಒಂದು ರೋಲ್ಸ್ ರಾಯ್ಸ್ ಬೇಕಾಗಿದೆ, ಆರ್ ಆರ್. ಅದು ಅಂತ ಇಂಥ ಆರ್ ಆರ್ ಅಲ್ಲ ಗುರು, ಅದು ಫ್ರಾಂಕ್ಲಿನ್ ಹತ್ರ ಇರುವಂತಹ ಗೋಲ್ಡನ್ ಆರ್ ಆರ್ ಬೇಕಂತೆ. ಆ ಗೋಲ್ಡಲ್ಲಿ ಏನಿದೋ ಅಷ್ಟು ಗೊತ್ತಿಲ್ಲ ನನಗೆ ಅದರ ಬಗ್ಗೆ. ಆದರೂ ಎಲ್ಲರೂ ಅದನ್ನೇ ಬೇಕು ಅಂತಾರೆ, ಯಾಕೆ ಅಂತ ಸಹ ನನಗೆ ಗೊತ್ತಿಲ್ಲ. ಯಾಕಂದರೆ ಅವತ್ತು ಲಮಾರ್ ಸಹ ಕದ್ದಿದ್ದ ಅಂತ ಕೇಳ್ಪಟ್ಟಿದ್ದೆ. ಸೊ ಲಮಾರು ಕದಿಯಕ್ಕೆ ಹೋಗ್ಬಿಟ್ಟಿದ್ದ, ಇವನು ಕೇಳ್ತಾವನೆ ಆರ್ ಆರ್ನ. ಆರ್ ಆರಲ್ಲಿ ಏನೋ ಇದೆ, ರೋಲ್ಸ್ ರಾಯ್ಸಲ್ಲಿ ಏನೋ ಇದೆ. ಅವನು ಆ ರೋಲ್ಸ್ ರಾಯ್ಸ್ ಬೇಕೇ ಬೇಕು ಅಂತ ಆಟ ಆಡಿದ್ಬಿಟ್ಟವನೆ. ಆ ರೋಲ್ಸ್ ರಾಯ್ಸ್ ಬದಲೆ ಇಡೀ ಗೋಲ್ಡ್ ಮೈನ್ ಕೊಡೋಕೆ ರೆಡಿ ಇದ್ದಾನೆ ಗುರು, ಒಂದು ರೋಲ್ಸ್ ರಾಯ್ಸ್ ಬದಲೆ. ಹಂಗಾದರೆ ಆ ರೋಲ್ಸ್ ರಾಯ್ಸ್ ಏನು ಇರ್ಬೋದು ಯಾರಿಗೂ ಗೊತ್ತು? ನನಗೂ ಗೊತ್ತಿಲ್ಲ ಅದರ ಬಗ್ಗೆ ಅಷ್ಟು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ, ನನಗೆ ಏನು ಮಾಡಬೇಕಂತ ಸಹ ಗೊತ್ತಾಗ್ತಾ ಇಲ್ಲ. ನಾನೇ ಹೋಗಿ ಫ್ರಾಂಕ್ಲಿನ್ ಗಾಡಿನ ಕದೀಲ ಅಥವಾ ಅವನಿಗೆ ಹೋಗಲ್ಲ ಈ ಥರ ಈ ಥರ ಸೀನು ಏನು ಮಾಡೋದಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಕಮೆಂಟ್ಸಲ್ಲಿ ತಿಳಿಸಿ ಏನು ಮಾಡಬೇಕಂತ. ಅಲ್ಲ, ಆ ಗಾಡಿನ ಯಾಕಾದರೂ ಕೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದೊಂದು ಗೋಲ್ಡನ್ ರೋಲ್ಸ್ ರಾಯ್ಸ್ ಅಷ್ಟೇ ತಾನೇ. ಇವಾಗ ಈ ಗಾಡಿನೂ ಗೋಲ್ಡ್ ಮಾಡಿಬಿಟ್ರೆ ಇದಾಗಿಲ್ವಾ ಗೋಲ್ಡನ್ ರೋಲ್ಸ್ ರಾಯ್ಸು? ಏನಿದೆ ಅದರಲ್ಲಿ ಏನೋ ಸೀನ್ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಬೇಕೇ ಬೇಕು ಆದರೆ ಈ ಗೋಲ್ಡನ್ ಮೈನು, ಚಿಂದಿಯಾಗಿ ಪ್ರಾಫಿಟ್ ಹೊಡಿಬೋದು ಗುರು. ನಾನು ಅಕಸ್ಮಾತ್ ಕದಿಬೇಕಂದ್ರೆ ಕದ್ದೇ ಬಿಡ್ತೀನಿ ಅವ್ನ ಗಾಡಿನ, ಪರವಾಗಿಲ್ಲ. ಫ್ರೆಂಡ್ ಆದರೆ ಏನು ಮಾಡೋದು? ಈಗ ಒಂದ್ಸತಿ ಗೋಲ್ಡ್ ಮೈನ್ ಸಿಕ್ಬಿಟ್ರೆ ಎರಡು ತಿಂಗಳಲ್ಲಿ ಆ ಕಾಸನ್ನ ಇದು ಮಾಡ್ಕೊಂಬಿಡ್ಬೋದು ಆ ರೋಲ್ಸ್ ರಾಯ್ಸ್ದು. ಬಟ್ ಏ, ನನಗೆ ಗೊತ್ತಿಲ್ಲ ಆ ರೋಲ್ಸ್ ರಾಯ್ಸಲ್ಲಿ ಆ ಥರ ಅದು ಏನಿದೆ ಅಂತ. ಯಾಕಂದರೆ ಎಲ್ಲ ರೋಲ್ಸ್ ರಾಯ್ಸ್ ಒಂದೇ ಥರ ಇರುತ್ತಲ್ಲ ಅಂತ ಅಷ್ಟೇ. ಸೊ ನಾನಿವಾಗ ಡೈರೆಕ್ಟ್ ಫ್ರಾಂಕ್ಲಿನ್ ಮನೆಗೆ ಹೋಗ್ತಾ ಇದ್ದೀನಿ. ಅವನು ಕೇಳೋಕ್ಕೆ ಏನು ಮಗ ಇದೆ ಆ ರೋಲ್ಸ್ ರಾಯ್ಸಲ್ಲಿ ಅಂಥದ್ದು, ಎಲ್ಲ ಇಡೀ ಊರೇ ಕೇಳ್ತಾ ಇದೆ ಆ ಗಾಡಿನ ಅಂತ. ಏನಿದೋ ನನಗೆ ದೇವ್ರಿಗೆ ಗೊತ್ತು ಆ ಥರ ಅದು ಏನಿದೋ ಅದರಲ್ಲಿ ಅಂತ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಏನು ನಿಮಗೇನು ಅನಿಸುತ್ತೆ ನೀವು ಸಹ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿ ತನಕ ನೋಡ್ಬಿಟ್ಟು ಲೈಕ್ ಆಗಿದ್ರೆ ಅಂದರೆ ಆ ಗೋಲ್ಡ್ ಮೈನ್ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ ವಿಡಿಯೋನ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. 5.5K ಅದು ವೆರಿ ಹತ್ತಿರ ಇದ್ದೀವಿ. ಸೊ ಸಬ್ಸ್ಕ್ರೈ 5.5K ಅಲ್ಲ, 6K ಅದು ವೆರಿ ಹತ್ತಿರ ಇದ್ದೀವಿ. ಸೊ ಜಲ್ದಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಬಿಡಿರಿ ಗುರು. ಇವಾಗ ನಮ್ಮ ಫ್ರಾಂಕ್ಲಿನ್ ಮನೆಗೆ ಹೋಗ್ತೀವಿ, ಮನೆ ಅಂದರೆ ಮೈಕಲ್ ಮನೆಗೆ ಬಂದೆ ಒಂದು ನಿಮಿಷಕ್ಕೆ, ಏನೋ ಬೇಕಾಗಿತ್ತು. ಸೊ ಇಲ್ಲೇ ಇದ್ದೀವಿ. ಏನು ಗುರು, ಎತ್ತು ಗುರು, ಬೇಗ ಎತ್ತೆತ್ತೆತ್ತೆತ್ತೆತ್ತು.
ಆಲ್ರೈಟ್ ಗೇಮರ್ಸ್, ಇವತ್ತಿನ ಈ ವಿಡಿಯೋಗೆ ಇದೇ ಜಾಸ್ತಿ ಆಯ್ತು ಅನ್ಸುತ್ತೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಗೋಲ್ಡ್ ಮೈನ್ನ ಎತ್ತಂಗೆ ಇದ್ದೀವಿ. ನನಗೆ ನಿಜವಾಗಲೂ ಕೆ ಜಿ ಎಫ್ ಫೀಲಿಂಗ್ ಬರ್ತಾ ಇದೆ, ಅಂದರೆ ರಾಕಿ ಬಾಯ್ ಮೈಕಲ್ ರಾಕಿ ಬಾಯ್ ಆಗ್ಬಿಟ್ಟ ಅನಿಸ್ತಿದೆ. ಅಕಸ್ಮಾತ್ ಅವ್ನು ಏನಾದರೂ ನಮಗೆ ಗೋಲ್ಡ್ ಮೈನ್ ರೋಲ್ಸ್ ರಾಯ್ಸ್ ಬದಲೇ ಕೊಟ್ಟಿಲ್ಲ ಅಂದರೆ ಅವನ್ನ ಸಾಯಿಸೇ ಬಿಡ್ತೀವಿ. ಆರೆಂಜ್ ಕೋಪದಲ್ಲಿದ್ದೀನಿ ನಾನು, ಆ ಗೋಲ್ಡ್ ಮೈನ್ ನಂಗೆ ಬೇಕೇ ಬೇಕು. ಸೊ ಇಲ್ಲಿಂದ ಹಿಂಗೆ ಲೆಫ್ಟ್ ಹೋಗೋಣ, ನಮ್ಮ ಮನೆ ಬಂದ್ಬಿಡ್ತು, ಏನೋ ಇದೆ ಅಂತೆ. ಓಕೆ, ಇಲ್ಲಿ ನಿಲ್ಸೋಣ. ಫ್ರಾಂಕ್ಲಿನ್ ಮನೆಗೆ ಇವಾಗ ಹೋಗಬೇಕು. ನಮ್ಮ ಆರ್ ಆರ್ನ ಇಲ್ಲೇ ನಿಲ್ಲಿಸ್ಬಿಡೋಣ, ಮನೆ ಒಳಗಡೆ ಹೋಗೋಣ ಒಂದು ನಿಮಿಷ. ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು ಗುರು. ನನ್ನ ಹೆಸರು ಚಂದನ್ ಅಂತ, ಚಂದನ್ ಶೈನಿಂಗ್ ಔಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೀವು ನೋಡಲೇಬೇಕು. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್. ಚಂದನ್ ಶೈನಿಂಗ್ ಔಟ್.